ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ನಲ್ಲಿ ರನ್ ಮಷಿನ್ ಅಂತಾನೆ ಕರೆಸಿಕೊಳ್ಳುವ ಆಟಗಾರ, ಟೀಮ್ ಇಂಡಿಯಾದ ನಾಯಕ. ವಿರಾಟ್ ಕೇವಲ ಟೀಮ್ ಇಂಡಿಯಾದಲ್ಲಿ ಮಾತ್ರವಲ್ಲ, ಐ ಪಿ ಎಲ್ನಲ್ಲೂ ಕೂಡ ರನ್ ಮಷಿನ್ ಆಗಿದ್ದು, 2008 ಐ ಪಿ ಎಲ್ ಶುರುವಾದಾಗಲಿನಿಂದ ಇಲ್ಲಿವರೆಗೂ ಐ ಪಿ ಎಲ್ನಲ್ಲಿ ಒಂದೇ ತಂಡದಲ್ಲಿ ಆಡುತ್ತಿರುವ ಆಟಗಾರ. ಆರ್ ಸಿ ಬಿ ಪರ ಸತತ 14 ಆಡುತ್ತಿರುವ ವಿರಾಟ್ ಕೊಹ್ಲಿ ಒಂದೇ ತಂಡದಲ್ಲಿ ಐ ಪಿ ಎಲ್ ಶುರುವಾಗಿನಿಂದ ಆಡುತ್ತಿರುವ ಏಕೈಕ ಆಟಗಾರ. ಸದ್ಯ ಆರ್ ಸಿ ಬಿ ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಪ್ರತಿ ಬಾರಿ ತಂಡದಲ್ಲಿ ಆಟಗಾರರು ಬದಲಾವಣೆಯಾಗುತ್ತಿದ್ದರೂ ವಿರಾಟ್ ಕೊಹ್ಲಿ ಮಾತ್ರ ಆರ್ ಸಿ ಬಿ ಫ್ರಾಂಚೈಸಿಗಳು ಕೋಟಿಗಟ್ಟಲೆ ಹಣವನ್ನು ನೀಡಿ ತಂಡದಲ್ಲಿ ಉಳಿಸಿಕೊಳ್ಳುತ್ತಿದ್ದಾರೆ. ವಿಶ್ವದ ನಂಬರ್ 1 ಆಟಗಾರನಾಗಿರೋ ವಿರಾಟ್ ಕೊಹ್ಲಿಯನ್ನು ಐ ಪಿ ಎಲ್ ಪ್ರಾರಂಭದಲ್ಲಿ ಹರಾಜಿನಲ್ಲಿ ಒಂದು ತಂಡ ರಿಜೆಕ್ಟ್ ಮಾಡಿತ್ತು ಅಂದರೆ ನೀವು ನಂಬಲೇಬೇಕು. ಹೌದು, ವಿರಾಟ್ ಕೊಹ್ಲಿ 2018 ಐ ಪಿ ಎಲ್ ಆರಂಭದ ವೇಳೆಯಲ್ಲಿ ಅಂಡರ್-19 ವಿಶ್ವಕಪ್ ಗೆಲ್ಲಿಸಿಕೊಂಡ ತಂಡದ ನಾಯಕನಾಗಿದ್ದರು. ಇದೇ ವೇಳೆ ಆರಂಭವಾದ ಐ ಪಿ ಎಲ್ ಹರಾಜು ಪ್ರಕ್ರಿಯೆಯಲ್ಲಿ ಪ್ರತಿ ಫ್ರಾಂಚೈಸಿಗಳು ಅಂಡರ್-19 ಇಬ್ಬರು ಆಟಗಾರರನ್ನು ಖರೀದಿ ಮಾಡಲು ಅವಕಾಶವಿತ್ತು. ಈ ವೇಳೆ ವಿರಾಟ್ ಕೊಹ್ಲಿ ಕೂಡ ಹರಾಜು ಪ್ರಕ್ರಿಯೆಯಲ್ಲಿ ಇದ್ದರು. ಇನ್ನು ವಿರಾಟ್ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ತಂಡದ ನಾಯಕನಾಗಿದ್ದರಿಂದ ಎಲ್ಲರ ನಿರೀಕ್ಷೆಯಲ್ಲಿ ಇದ್ದರು. ಅಲ್ಲದೆ ವಿರಾಟ್ ಡೆಲ್ಲಿ ತಂಡದ ಪಾಲಾಗಲಿದ್ದಾರೆ ಅಂತಾನೂ ಹೇಳಲಾಗುತ್ತಿತ್ತು. ಆದರೆ ವಿರಾಟ್ ಕೊಹ್ಲಿಯನ್ನು ರಿಜೆಕ್ಟ್ ಮಾಡಿ ಅಂದಿನ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡ $50,000 ಪ್ರದೀಪ್ ಸಾಂಗ್ವಾ ಅವರನ್ನು ಖರೀದಿ ಮಾಡಿತ್ತು. ಇನ್ನು ವಿರಾಟ್ ಕೊಹ್ಲಿ ಅವರನ್ನು ನಮ್ಮ ಆರ್ ಸಿ ಬಿ ತಂಡ $30,000 ನೀಡಿ ತಂಡಕ್ಕೆ ಖರೀದಿ ಮಾಡಿತ್ತು. ಅಂದಿನಿಂದ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಬರ ಕಣಕ್ಕೆ ಇಳಿಯುವ ಮೂಲಕ ಐ ಪಿ ಎಲ್ನಲ್ಲಿ ಆರ್ಭಟಿಸುತ್ತಿದ್ದು, 50,000 ಖರೀದಿಯಾಗಿದ್ದ ಪ್ರದೀಪ್ ಸಾಂಗ್ವಿ ಕೇವಲ 3 ಮಾತ್ರ ಐ ಪಿ ಎಲ್ನಲ್ಲಿ ಕಾಣಿಸಿಕೊಂಡಿದ್ದರು. ಒಟ್ಟಿನಲ್ಲಿ ಆಗ ತಮ್ಮ ತಂಡಕ್ಕೆ ಬೇಡ ಎಂದು ರಿಜೆಕ್ಟ್ ಮಾಡಿದ್ದ ಆಟಗಾರ ಇಂದು ಐ ಪಿ ಎಲ್ನಲ್ಲಿ ಆರ್ಭಟಿಸುತ್ತಿದ್ದು, ಈ ವಿಚಾರವಾಗಿ ಡೆಲ್ಲಿ ಫ್ರಾಂಚೈಸಿಗಳು ಈಗಲೂ ಕೂಡ ಕೈ ಕೈ ಹಿಸುಕಿಕೊಳ್ಳುತ್ತಿರುವುದಂತೂ ಗ್ಯಾರಂಟಿ.